ಅಧಿಕಾರಿ ಆಗಿರ್ಬೋದು, ನಮ್ಮ ಹಿಂದೆ ಆಗಿರ್ಬೋದು, ನಿಮ್ಮ ಬಗ್ಗೆ ಕಾಳಜಿ ಇಲ್ದಿರಾ, ಆ ಥರ ನಡ್ಕೊಳ್ತಾ ಇದ್ದಾರೆ. ಇವತ್ತಿನ ಪ್ರತಿಭಟನೆ ಉದ್ದೇಶ ಇಷ್ಟೇ. ಐ ಪವರ್ ಕಮಿಟಿ ಇವತ್ತು ಸಭೆ ಸೇರ್ತಾ ಇದೆ ರಾಜ್ಯ ಮಟ್ಟದಲ್ಲಿ. ನಮೂನೆ 50 ಮತ್ತು 53 ನಮೂನೆ 94C ಬಗ್ಗೆ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ 15 ದಿವಸದ ಒಳಗಾಗಿ ಬಗೆಹರಿಸ್ಕೊಡ್ತೀವಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಉನ್ನತ ಅಧಿಕಾರಿಗಳ ಸಭೆಯಲ್ಲಿ ತೀರ್ಮಾನ ಮಾಡಿ ಅದಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಆ ಸಮಿತಿಯಲ್ಲಿ ಸುಮಾರು 8 ಜನ IAS ಅಧಿಕಾರಿಗಳು ಸದಸ್ಯರು ಒಳಗೊಂಡಿರ್ತಕ್ಕಂಥ 2 ನಮ್ಮ ಸಂಘಟನೆ ಪರವಾಗಿ 2 ಸದಸ್ಯರನ್ನು ಕೂಡ ಸೇರಿಸ್ಕೊಂಡು ಇವತ್ತು ನಮೂನೆ 53 ನಮೂನೆ 94C ನಮೂನೆ 50 ಬಗ್ಗೆ ಇವತ್ತೊಂದು ನಿರ್ದಿಷ್ಟವಾದ ಆದೇಶವನ್ನು ಕೊಡ್ತಾ ಇದೆ ಕರ್ನಾಟಕ ಸರ್ಕಾರ. ಅದನ್ನು ನಾವು ಸ್ವಾಗತಿಸ್ತಾ ಬಡವರ ಪರ ಇರಲಿ, ಯಾರು 1998-99 ರಾಜ್ಯದಲ್ಲಿ ಎಷ್ಟು ಜನ ಅರ್ಜಿ ಹಾಕ್ಕೊಂಡಿದ್ದಾರೋ ಅವರೆಲ್ಲರಿಗೂ ಕೂಡ ಯಾವುದೇ ಮಾನದಂಡ ಇಲ್ಲದೆ ಹಕ್ಕುಪತ್ರಗಳನ್ನು ಕೊಡಲಿ ಅಂತಕ್ಕಂಥ ಸರ್ಕಾರಕ್ಕೆ ಈ ಮುಖೇನ ನಾನು ಒತ್ತಾಯ ಮಾಡ್ತೇನೆ. ಪಟ್ಟಣ ಮತ್ತು ಪುರಸಭೆ ಕಾಯ್ದೆ ಪ್ರಕಾರ 18 ಕಿಲೋಮೀಟ್ರು, 10 ಕಿಲೋಮೀಟ್ರು, 8 ಕಿಲೋಮೀಟ್ರು, 3 ಕಿಲೋಮೀಟ್ರು ಅಂತೇಳಿ ಮಾನದಂಡಗಳನ್ನು ಸರ್ಕಾರ ಇಟ್ಟಿದೆ. ಆ ಇಟ್ಟಂಥ ಸರ್ಕಾರಗಳ ಮಾನದಂಡವನ್ನು ಕಿತ್ತೆಸೆದು ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇವತ್ತು ಉಳುವೆ ಮಾಡ್ತಕ್ಕಂಥ ರೈತನ್ನ ಉಳಿಸಿ ಕೃಷಿಗೆ, ಕೃಷಿ ಉತ್ಪನ್ನಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟು ಪರಿಸರವನ್ನು ಉಳಿಸ್ತಾರೆ ಸಿದ್ದರಾಮಯ್ಯನವರು ಎಂಬತಕ್ಕಂಥ ಒಂದು ಒತ್ತಡವನ್ನು ಈ ಮುಖೇನ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ಳೋಕೆ ಇಚ್ಛಪಡ್ತೇನೆ. ಕೊಡದೇ ಇದ್ರೆ, ರೈತ ಬೀದಿಗೆ ಇಳಿದ್ರೆ ಯಾವುದೇ ಸರ್ಕಾರ ಉಳಿಯಲ್ಲ, ಯಾವುದೇ ಜನಪ್ರತಿನಿಧಿಗಳಿಗೆ ಬೆಲೆ ಕೊಡಲ್ಲ. ಇವತ್ತಿರೋದು ರೈತಾಪಿ ಜನಗಳ ಕೈಯಲ್ಲಿ, ಕೃಷಿ ಕಾರ್ಮಿಕರ ಕೈಯಲ್ಲಿ, ಕೃಷಿ ಕೂಲಿಕಾರರ ಕೈಯಲ್ಲಿ. ಸಣ್ಣ ಪುಟ್ಟ 10 ಗುಂಟೆ, 20 ಗುಂಟೆ, 1/2 ಎಕರೆ, 1 ಎಕರೆ ಉತ್ಕೊಂಡಿರ್ತಕ್ಕಂಥ ರೈತರು ಸಿದ್ದರಾಮಯ್ಯನವರು ಮತ್ತು ಕರ್ನಾಟಕ ಸರ್ಕಾರದ ಕಡೆ ಬಕಪಕ್ಷಿಗಳಂತೆ ಕಾಯ್ತಾ ನಿರೀಕ್ಷಣೆ ಮಾಡಿದ್ದಾರೆ. ಒಳ್ಳೆಯದಾಗಲಿ ಸಿದ್ದರಾಮಯ್ಯನವರಿಗೆ, ಆದರೆ ರೈತರು ಕೊಡಬೇಕು. ಕೊಟ್ಟಿಲ್ವಾ, ಬೀದಿಗಿಳಿದು ರಂಪ ಮಾಡ್ತೇವೆ, ರೈತರು ಬಲಿಯಾಗ್ತಾರೆ ಸಿದ್ದರಾಮಯ್ಯನವರು ಅಂತ ಹೇಳ್ತಾ ನಾನು ಈ ಮುಖೇನ ಒಂದು ಕರೆಯನ್ನು ಕೊಡ್ತೇನೆ. ತಗೊಂಡು ಓಟ್ ಹಾಕಿ ಅಂತ ಕೇಳ್ತಾ, ಓಟ್ ಹಾಕ್ತೀರಿ ಅಂತ ಹೇಳ್ತಾ ಇದ್ರ ಒಂದು ಮತಕ್ಕೆ ಇವತ್ತು. ಎಷ್ಟು ಚಂದದ ಚುನಾವಣೆ ನಡೀತದೆ! ಕೇಂದ್ರ ಸರ್ಕಾರದಿಂದ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಸಾಹೇಬರು ಕಮರ್ಷಿಯಲ್ ಎಲೆಕ್ಷನ್ ಅಂತ ಹೇಳಿದ್ರು. ಇಟ್ ಇಸ್ ಒನ್ ಆಫ್ ದ ಕಮರ್ಷಿಯಲ್ ಎಲೆಕ್ಷನ್ ಅಂತ ಹೇಳಿರೋದು ಓಪನ್ ಆಗಿ ಹೇಳವ್ರೆ. ಮಾರುಕಟ್ಟೆ ಮಾಡ್ತೀನಿ ರಾಜಕೀಯದಲ್ಲಿ ಅಂತೇಳಿ ಹೇಳಿದ್ದಾರೆ. ಅದಕ್ಕಿಂತ ವಿಟ್ನೆಸ್ ಇನ್ನೇನ್ ಬೇಕು ಸ್ವಾಮಿ? ಅದಕ್ಕೆ ಆಲ್ಟರ್ನೇಟಿವ್ ಇವರು ತಯಾರಾಗ್ತಾರೆ, ಇವರು ಮಿನಿ ಕಮರ್ಷಿಯಲ್ ಮಾಡೇ ಮಾಡ್ತಾರೆ. ಎಂತೋ ಜಗತ್ತಲ್ಲಿ ಇದ್ದೀವಿ ನಾವು, ದುರಂತ, ದುರಾದೃಷ್ಟ. ಇಲ್ಲಿ ಚುನಾವಣೆ ನಡೆಯೋದು 25,000 ರೂಪಾಯಿ ಕಡಿಮೆ ಅಂದ್ರೆ ಓಟ್ ಸಿಗ್ತದೆ ಅಂತೇಳಿ ಓಟರ್ಸ್ ನಿರೀಕ್ಷಣೆ ಮಾಡ್ತಾರೆ. ಅವರು ಕಮರ್ಷಿಯಲ್ ಏಜೆಂಟ್ ಆಗ್ಬಿಡ್ತಾರೆ. 25,000 ಕೊಟ್ಟರೆ ಓಟ್ ಹಾಕ್ತೀರಾ? ನಾನು ತಗೊಳ್ಳೋದಿಲ್ಲ, ನಾನು ಹಾಕೋದಿಲ್ಲ, ಹಾಕೋಣ ಬಿಡಿ. ನನಗೆ ಗೊತ್ತು ಯಾರಿಗೆ ಹಾಕ್ಬೇಕು ಅಂತೇಳಿ, ನಾನು ಹಾಕ್ತೇನೆ. ಜನಪರ ಕೆಲಸ ಯಾರಾದರೂ ಮಾಡಿದ್ರೆ ನಾನು ಅವರಿಗೆ ಕೈ ಮುಗಿದು ಓಟ್ ಹಾಕ್ತೇನೆ. 1 ರೂಪಾಯಿ ತಗೊಳ್ಳೋದಿಲ್ಲ, ಜೀವನದಲ್ಲಿ ತಗೊಂಡೂ ಇಲ್ಲ. ನನ್ನ ಸ್ನೇಹಿತರು ಕೂಡ ದುಡ್ಡು ತಗೊಳ್ಳದೆ ಓಟ್ ಹಾಕ್ತಾರೆ, ಆದರೆ ತಗೊಳ್ಳೋದು 25,000 ಕಡಿಮೆ ತಗೊಳ್ಳಲ್ಲ. 25, 3 ರಲ್ಲಿ 75, 3 ಪಕ್ಷದಲ್ಲೂ ತಗೊಳ್ತಾರೆ. 25-20 ಅಂತಾರೆ ಚುನಾವಣೆ. ಇವತ್ತೇ ಚುನಾವಣೆಗೆ ಹಾಕೋಣ ಹೇಳಿದ್ಬಿಟ್ರಲ್ರಿ, ಅದು ಎಲ್ಲಿಂದ? ಕೇಂದ್ರದಿಂದ ಹೇಳಿದ್ಬಿಡ್ತು, ಅದು ವಿಕೇಂದ್ರೀಕೃತ ಆಗ್ಬಿಡ್ತು ಚುನಾವಣೆ ಮಾರುಕಟ್ಟೆ. ಗಲ್ಗಾಕ್ಬಿಡಿ, ಅಷ್ಟು ಡಿಮ್ಯಾಂಡ್ ಈ ಸಲ ವೋಟರ್ಸ್ಗಳಂತೂ ಸುಮ್ಮನೆ ಕೂತ್ಕೊಳ್ಳಲ್ಲ. ಈ ಮಣ್ಣಲ್ಲಿ ಹುಟ್ಟಿರ್ತಕ್ಕಂಥವ್ರು ಬಹುತೇಕ ಜನ ಭ್ರಷ್ಟ ವಿರೋಧಿಗಳು ಇವತ್ತು ಮಣ್ಣಲ್ಲಿ ಇದ್ದಾರೆ. ನಾವೆಲ್ಲ ಸುಮ್ಮನೆ ಕೂತ್ಕೊಳ್ಳಲ್ಲ. ದೊರೆಸ್ವಾಮಿ ಶಿಷ್ಯರು, ಸಂತೋಷ ಗಡೆ ಶಿಷ್ಯರು ಇಂಥವರೆಲ್ಲ ಸುಮ್ಮನೆ ಕೂತ್ಕೊಳ್ಳಲ್ಲ. ಜನಪರ ನನ್ನ ಹೆಸರು ಎಸ್ ಟಿ ವಿನೋಬಾಯ್, ನಾನು ಜಮದಗ್ನಿ ಸೇನೆಯಲ್ಲಿ ಪದಾಧಿಕಾರಿಯಾಗಿದ್ದೀನಿ. ನಾವು ಸತತವಾಗಿ 4 ವರ್ಷಗಳಿಂದನೂ ಈ ಬಗೂರುಕುಂ ಸಾಗುವಳಿ ಬಗ್ಗೆ ಹೋರಾಟಗಳು ಮಾಡ್ತಾನೆ ಇದ್ದೀವಿ. ನಮ್ಮ ಮಾನದಂಡನೋ ಏನೋ ಗೊತ್ತಿಲ್ಲ, ಈ ಪ್ರಜಾಪ್ರಭುತ್ವದಲ್ಲಿ ನಾವು ಯಾಕೆ ಹುಟ್ಟಿದ್ದೀವಿ ಅನ್ನೋ ಅಂಥ ಒಂದು ಕೀಳಿರುಮೆ ನಮಗೆ ಹುಟ್ಟಿದೆ.
ಯಾಕಂತ ಹೇಳಿದ್ರೆ ನಮ್ಮ ಹೋರಾಟಗಳಿಗೆ ನಮ್ಮ ಈ ಸಂಘಟನೆಗಳಿಗೆ ಬೆಂಬಲ ಇಲ್ದಿರೋ ಥರ ಆಗೋಗಿದೆ. ದಯವಿಟ್ಟು ಯೂತ್ಸ್ ನಮ್ಮ ಯೂತ್ಸ್ ಏನಿದ್ದೀವಿ ನಾವೆಲ್ಲ ಒಂದು ಎತ್ತಿಚ್ಕೊಳ್ಳಿಲ್ಲ ಅಂದರೆ ಈ ಹೋರಾಟಗಳು ಇಂಥ ನಿರಂತರ ಆಗ್ಬಿಡುತ್ತೆ. ಬರೀ ನಮ್ಮ ಅಧಿಕಾರನ ಕೇಳಬೇಕಂದ್ರೆ ಯಾವಾಗಲೂ ಹೋರಾಟನೇ ಆಗೋಗಿದೆ, ನಮಗೆ ಪ್ರಜಾಪ್ರಭುತ್ವ ಅನ್ನೋದೇ ಇಲ್ದಿರ ಆಗೋಗಿದೆ, ಈ ಹೋರಾಟಕ್ಕೆ ಬೆಲೆಗಳೇ ಇಲ್ದಿರ ಆಗೋಗಿದೆ. ದಯವಿಟ್ಟು ಇವು ಯೂತ್ಸ್ ಏನಿದ್ದೀರಿ ಇವರು ದಯವಿಟ್ಟು ನಮ್ಮ ಕೈಯಲ್ಲಿ ಕೈ ಜೋಡಿಸ್ಬೇಕು. ನಮ್ಮ ಜೊತೆಯಲ್ಲಿ ನಾವು ತಲೆ ತಗ್ಸುವಂಥ ಕೆಲಸ ಏನು ಮಾಡ್ಕೊಂಡಿದ್ದೀವಿ ಅಂದರೆ ನಮ್ಮ ಈ ತಾಲೂಕಿನ ಶಾಸಕರು ನಮ್ಮ ಯಾವುದೇ ಒಂದು ಹೋರಾಟಕ್ಕೆ ಬೆಂಬಲ ಇಲ್ಲ. ನೀವು ಕೊಡೋಕ್ಕೆ ಬರಲ್ಲ ಅಂತ ಹೇಳ್ತೀರಲ್ಲ, ಅಟ್ಲೀಸ್ಟ್ ಬಂದು ನಮ್ಮ ಜೊತೆ ನೀವು ಸರ್ಕಾರ ನಾವು ಬೆಂಬಲಿಸಿ ಒತ್ತಾಯ ಮಾಡಿರಿ. ಅದನ್ನು ಬಿಟ್ಟು ನೀವು ಕೊಡೋಕ್ಕೆ ಬರಲ್ಲ ಅಂತ ಹೇಳಿ ನೀವೇ ಅಂದರೆ ನಮ್ಮ ಪ್ರಜೆಗಳನ್ನ ನಮ್ಮನ್ನ ಕಾಯೋರು ನೀವೇ ಆ ಥರ ಅಂದಾಗ ನಾವೇನು ಮಾಡೋಣ, ಯಾರ ಹತ್ರ ಹೋಗೋಣ? ಈ ತಾಲೂಕಿನ ಶಾಸಕರು ನೀವು ನಮ್ಮ ಜೊತೆ ಕೈ ಜೋಡಿಸ್ಲೇಬೇಕು, ಬರಬೇಕು, ಬಂದು ನಮ್ಮ ಕೂಗನ್ನು ನೀವು ಕೂಗ್ರಿ. ಸರ್ಕಾರ ಯಾಕೆ ಒಪ್ಕೊಳ್ಳಲ್ವ? ನಿಮ್ಮ ಸರ್ಕಾರ ಇದೆ, ನೀವು ಮಾತಾಡೋಕ್ಕಾಗಲ್ವ? ದಯವಿಟ್ಟು ಈ ಫಲಾನುಭವಿಗಳಿಗೆ ಪಾಪ ತುಂಬ ಕನ್ಫ್ಯೂಸ್ ಮಾಡಿಬಿಟ್ಬಿಟ್ಟಿದ್ದಾರೆ ಯಾಕೆ ಎಲ್ಲರೂ. ಆಗಲ್ಲ, ನೀವು ಹೋಗಬೇಡಿ, ನಿಮ್ಗೆ ಸಿಗಲ್ಲ ಅಂತೇಳಿ ದಯವಿಟ್ಟು ತಿಳ್ಕೊಬೇಡಿ. ಹೋರಾಟದ ಮುಖಾಂತರ ನಾವೆಲ್ಲವುದನ್ನು ಪಕ್ಕ ಪಡ್ಕೊಳ್ಳೇಬೇಕು, ಅದು ನೀವು ಮನಸ್ಸು ಮಾಡಿದ್ರೆ ಮಾತ್ರ. ಎಲ್ಲ ಫಲಾನುಭವಿಗಳು ಶಿಸ್ತಿಂದ ಎಲ್ಲ ಭಾಗವಹಿಸಿದ್ರೆ ಸರ್ಕಾರ ನಮ್ಮ ಕೂಗನ್ನ ಕೇಳುತ್ತೆ. ನಾವೀಗ ನಾವೇ ಸರಿಯಾಗಿ ಸೇರಲಿಲ್ಲ ಅಂದ್ರೆ ಇನ್ನು ಸರ್ಕಾರ ಎಲ್ಲಿ ಕೇಳುತ್ತೆ? ಒಟ್ಟಾಗಿ ಎಲ್ಲರೂ ಕೈ ಜೋಡಿಸಿ ನಾವು ಈ ಕೂಗನ್ನ ಕರೆದ್ರೆ ನಮ್ಗೆ ಹಕ್ಕುಪತ್ರ ಸಿಗೋದಂತೂ ಗ್ಯಾರಂಟಿ. ದಯವಿಟ್ಟು ಎಲ್ಲ ಫಲಾನುಭವಿಗಳು ಈ ಕಾರ್ಯ ಇದಕ್ಕೆ ಸೈಕಿಗೆ ಹೋರಾಟಕ್ಕೆ ಬಂದು ಪಾಲ್ಗೊಳ್ಳ್ರಿ.